ತುಂಬ ಜನ ಯೂಟ್ಯೂಬಲ್ಲಿ ಲೈವ್ ಮಾಡೋದನ್ನು ನೋಡಿರ್ತೀರ ಯೂಟ್ಯೂಬರ್ಸ್ಗಳು. ಸೊ ಯೂಟ್ಯೂಬ್ ಲೈವ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಾಗುತ್ತೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ತುಂಬ ಜನಕ್ಕೆ ಒಂದು ಭಯನೂ ಕೂಡ ಇದೆ, ಯೂಟ್ಯೂಬ್ ಲೈವ್ ಮಾಡೋದ್ರಿಂದ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ, ಸೊ ಚಾನಲ್ ಗ್ರೋ ಆಗೋದಿಲ್ಲ ಕರೆಕ್ಟಾಗಿ, ಸಬ್ಸ್ಕ್ರೈಬರ್ಸು ಡಿಕ್ರೀಸ್ ಆಗ್ತಾರೆ. ಸೊ ಈ ಥರನೂ ಕೂಡ ಒಂದಷ್ಟು ನಂಬಿಕೆಗಳಿದೆ, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಯೂಟ್ಯೂಬಲ್ಲಿ ನೀವು ಲೈವ್ ಮಾಡೋದ್ರಿಂದ ನಿಮ್ಗೆ ಏನೇನು ಸಿಗುತ್ತೆ, ಏನೇನು ಬೆನಿಫಿಟ್ಸ್ ಆಗುತ್ತೆ, ಸೊ ಅದೆಲ್ಲವೂ ಕೂಡ ಹೇಳ್ತೀನಿ. ಆಮೇಲೆ ಏನೇನು ತೊಂದರೆಗಳಾಗುತ್ತೆ ಅದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಹಂಗೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ ನಾನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ, ಯೂಟ್ಯೂಬ್ ಲೈವ್ ಮಾಡೋದ್ರಿಂದ ನಿಮ್ಗೆ ಏನಾದರೂ ಡಿಸ್ಅಡ್ವಾಂಟೇಜಸ್ ಇದೆಯಾ ಅಂತಂದರೆ ಏನೂ ಕೂಡ ಇಲ್ಲ. ಯೂಟ್ಯೂಬ್ ಲೈವ್ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ಗೆ ಯಾವುದೇ ಥರ ತೊಂದರೆ ಆಗಲ್ಲ, ನಿಮ್ಮ ವ್ಯೂಸು ನಿಮ್ಮ ಸಬ್ಸ್ಕ್ರೈಬರ್ಸು ಯಾವುದೇ ಕಾರಣಕ್ಕೂ ಕೂಡ ಡೌನ್ ಆಗಲ್ಲ. ಆದರೆ ಸೊ ಕೆಲವರಿಗೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಿಮ್ಮ ಲೈವ್ ವಿಡಿಯೋ ನೋಡಿದಾಗ ಅವ್ರಿಗೆ ಇವ್ರ ಚಾನಲ್ ನನಗೆ ಇಷ್ಟ ಇಲ್ಲ ಅಂತ ಅನ್ಸಬ್ಸ್ಕ್ರೈಬ್ ಆದರೂ ಕೂಡ ಆಗಬಹುದು. ಬಟ್ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅದರಿಂದ ನಿಮ್ಮ ಚಾನಲು ಏನೋ ಡೌನ್ ಆಗೋದು ಈ ಥರ ಎಲ್ಲ ಆಗೋದಿಲ್ಲ, ಇದೊಂದು ತಿಳ್ಕೊಬಿಡಿ ಆಯಿತಾ. ಒಟ್ಟಿನ ಲೈವ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಲೈವ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಅಡ್ವಾಂಟೇಜಸ್ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ ನೋಡಿ, ಮೊದಲನೇದಾಗಿ ನೀವು ಲೈವ್ ಮಾಡೋದು ಯಾವುದೇ ಕಾರಣಕ್ಕೂ ಕೂಡ ನಾವು ಒಂದು ಅಡ್ವಾಂಟೇಜ್ಗೋಸ್ಕರ ನಾವು ಲೈವನ್ನು ಮಾಡಬಾರ್ದು. ಲೈಕ್ ಇವಾಗ ಅದರಿಂದ ನಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಅದು ಬರ್ತಾರೆ, ಇದು ಬರ್ತಾರೆ ಅಂತ ನಾವು ಲೈವ್ ಮಾಡಬಾರ್ದು. ಲೈವ್ ಆಪ್ಷನ್ನ ನಾವು ಯಾಕೆ ಉಪಯೋಗಿಸ್ಕೋಬೇಕು ಅಂತಂದರೆ, ಸೊ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳ ಜೊತೆ ಅದನ್ನು ಮಾತಾಡೋದಕ್ಕೆ ಅಂತಲೇ ಉಪಯೋಗಿಸ್ಕೋಬೇಕು ಆಯಿತಾ. ಸೊ ಇಲ್ಲಿ ನಿಮ್ಮದು ನಿಮಗೆ ಅರ್ನಿಂಗ್ಸ್ ಇನ್ಕ್ರೀಸ್ ಆಗೋದಕ್ಕೆ ಇದೆಲ್ಲ ಬರ್ತೀನಿ ನಾನು ನಿಮಗೆ ಆಯಿತಾ. ಸೊ ಲೈವಿಂದ ಅರ್ನಿಂಗ್ಸ್ ಬರುತ್ತಾ, ಆಮೇಲೆ ವ್ಯೂಸ್ ಎಲ್ಲ ಬರುತ್ತಾ, ಸಬ್ಸ್ಕ್ರೈಬರ್ಸ್ ಬರ್ತಾ, ಇದಕ್ಕೆಲ್ಲ ಬರ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಈ ಲೈವ್ ಅನ್ನೋ ಆಪ್ಷನ್ ಏನಿದೆ ಇದನ್ನು ನೀವು ನಿಮ್ಮ ಒಂದು ಆಡಿಯನ್ಸ್ಗಳ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಉಪಯೋಗಿಸ್ಕೊಳ್ಳಿ. ಈಗ ನೀವು ವ್ಯೂಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಮಾಮೂಲಿ ನೀವು ನಾರ್ಮಲ್ ವೀಡಿಯೋಸ್ಗಳು ಹಾಕ್ತಾ ಇರ್ತೀರಾ ಆಯಿತಾ, ಅದರಿಂದ ನಿಮ್ಗೆ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಲೈವ್ ಏನಿದ್ರೂ ಕೂಡ ನೀವು ಅವ್ರ ಜೊತೆ ಜಸ್ಟ್ ಚಿಟ್ ಚಾಟ್ ಮಾಡೋದಕ್ಕೋಸ್ಕರ ಮಾತ್ರ ನೀವು ಯೂಸ್ ಮಾಡಬೇಕಷ್ಟೆ. ಇನ್ನೊಂದೇನಪ್ಪ ಅಂತಂದರೆ, ಮುಖ್ಯವಾಗಿ ಕೆಲವರಿಗೆ ವಾಚ್ ಟೈಮ್ ಅವಶ್ಯಕತೆ ಇರುತ್ತೆ. ಲೈಕ್ ಇವಾಗ ನಿಯರ್ ಇರ್ತೀರ, ವಾಚ್ ಟೈಮ್ ನಿಮಗೆ ಈಗ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಕಂಪ್ಲೀಟ್ ಆಗಿರುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗಿರಲ್ಲ. ಸೊ ಅಂಥ ಸಮಯದಲ್ಲಿ ಬೇಕಾದರೆ ನೀವು ಲೈವ್ ಮಾಡ್ಬೋದು. ಅದರಿಂದ ನಿಮ್ಮ ಒಂದು ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಕೊಂಡು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಆಯಿತಾ. ಸೊ ವಾಚ್ ಟೈಮು ಕೂಡ ಕಂಪ್ಲೀಟ್ ಆಗುತ್ತೆ ಲೈವಿಂದ, ಇದೊಂದು ನೆನಪಿರಲಿ. ಆ್ಯಂಡ್ ಅದ್ರ ಜೊತೆಗೆ ಲೈವಿಂದನೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ದವ್ರಿಗೂ ಕೂಡ ಲೈವು ತೋರಿಸುತ್ತೆ, ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾರೆ. ಅದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಬರುವಂಥ ಚಾನ್ಸಸ್ಸು ಕೂಡ ಇರುತ್ತೆ. ವಾಚ್ ಟೈಮು ಕೂಡ ಬರುತ್ತೆ ಆಯಿತಾ. ಲೈವ್ ವಿಡಿಯೋ ನೋಡೋದ್ರಿಂದ ವಾಚ್ ಟೈಮ್ ಬರುತ್ತಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ, ವಾಚ್ ಟೈಮು ಕೂಡ ಕೌಂಟ್ ಆಗುತ್ತೆ ಆಯಿತಾ. ಸೊ ವ್ಯೂಸು ಬರುತ್ತೆ, ವ್ಯೂಸು ಕೂಡ ಲೈವಿಂದ ನಿಮಗೆ ವ್ಯೂಸ್ ಅದರಿಂದನೂ ಕೂಡ ಬರ್ಬೋದು. ಸೊ ಬರುತ್ತೆ, ರೀಚ್ ಆಗುತ್ತೆ, ರೆಕಮೆಂಡ್ ಆಗುತ್ತೆ ಲೈವು. ತುಂಬ ಸಬ್ಸ್ಕ್ರೈಬರ್ಸ್ ನನಗೆ ಲೈವಿಂದನೂ ಕೂಡ ಬಂದಿದ್ದಾರೆ ಆಯಿತಾ. ಬೇಕಾದ್ರೆ ಒಂದು ಸಲ ಲೈವ್ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ ಆ ಒಂದು ಅಡ್ವಾಂಟೇಜಸ್ ಏನು ಅದೆಲ್ಲವೂ ಕೂಡ. ಸೊ ಇದಿಷ್ಟು ಬೆನಿಫಿಟ್ಸ್ಗಳು ತುಂಬ ಇದ್ದಾವೆ ನಿಮಗೆ ನಿಮ್ಮ ಚಾನಲ್ ಗ್ರೋ ಮಾಡೋದಕ್ಕೆ. ಆಮೇಲೆ ಇದರಿಂದ ಲೈವಿಂದನೂ ಕೂಡ ನೀವು ಅರ್ನಿಂಗ್ ಮಾಡ್ಬೋದು ಆಯಿತಾ. ಲೈವ್ ವಿಡಿಯೋ ಓಪನ್ ಮಾಡಿದಾಗ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಲ್ಲ, ಅದರಿಂದನೂ ಕೂಡ ರೆವಿನ್ಯೂ ಬರುತ್ತೆ ನಿಮಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಂಡಿದ್ರೆ ಆ ಒಂದು ವಿಡಿಯೋಗೆ. ಒಟ್ಟಿನ ನಿಮ್ಮ ಬೆನಿಫಿಟ್ಸ್ ಅಂತೂ ಎಲ್ಲವೂ ಕೂಡ ಇದೆ. ಆ್ಯಂಡ್ ಯೂಟ್ಯೂಬ್ ಅವರು ರೆಕಮೆಂಡ್ ಮಾಡ್ತಾರೆ ವಾರಕ್ಕೊಂದು ಲೈವ್ ಮಾಡಿ ಅಂತ. ಅಂದರೆ ಯೂಟ್ಯೂಬಲ್ಲಿ ನೀವು ನಿಮ್ಮ ಚಾನಲಲ್ಲಿ ವೀಕ್ಲಿ ಒನ್ಸ್ ಆದರೂ ನೀವು ಲೈವ್ ಮಾಡಿ, ಇದರಿಂದ ನಿಮ್ಮ ಒಂದು ಆಡಿಯನ್ಸ್ಗಳ ಜೊತೆ ಒಂದು ಕನೆಕ್ಟಿವಿಟಿನೂ ಕೂಡ ಇರುತ್ತೆ, ಅವ್ರ ಜೊತೆ ಮಾತಾಡ್ದಂಗೂ ಕೂಡ ಆಗುತ್ತೆ, ಜೊತೆಗೆ ನಿಮ್ಮ ಒಂದು ಚಾನಲ್ ಗ್ರೋನು ಕೂಡ ಆದಂಗೆ ಆಗುತ್ತೆ ಅಂತ ಯೂಟ್ಯೂಬ್ ರೆಕಮೆಂಡ್ ಮಾಡ್ತಾರೆ. ಆದ್ದರಿಂದ ಸೊ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ನಾನು ಹೇಳೋದೇನು ಅಂತಂದರೆ, ವೀಕ್ಲಿ ಒಂದು ಲೈವನ್ನು ಮಾಡಿ, ಅದನ್ನು ನೀವು ಸಂಡೇನೇ ಮಾಡಬೇಕು ಅಂತೇನಿಲ್ಲ. ಬಟ್ ನೀವು ಯಾವತ್ತು ಫ್ರೀ ಇರ್ತೀರ ಆ ದಿನನ ಫಿಕ್ಸ್ ಮಾಡಿಕೊಂಡು ಪ್ರತಿ ವಾರ ಆ ದಿನನೇ ನೀವು ಲೈವ್ನ ಮಾಡಿ, ಅದರಿಂದ ನಿಮ್ಮ ಒಂದು ಆಡಿಯನ್ಸ್ಗಳಿಗೆ ಒಂದು ಐಡಿಯಾ ಇರುತ್ತೆ, ಓಕೆ ಲಕ್ಕಿ ಬ್ರೋ ಇವತ್ತು ಲೈವ್ ಬರ್ತಾರೆ ಅನ್ನೋ ಥರ. ಓಕೆ, ಸೊ ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಸಂಡೇಲೇ ಮಾಡ್ತಾರೆ. ಸೊ ನೀವು ಎಲ್ಲರೂ ಫ್ರೀ ಇರ್ತೀರಾ, ಸೊ ನೀವು ಕೂಡ ಫ್ರೀ ಇರ್ತೀರಾ ಅಂತ. ಸೊ ಹಾಗೆಯೇ ನಾನು ಕೂಡ ಸಂಡೇ ಟೈಮೇ ಮಾಡೋದು. ಸೊ ಈ ಥರ ನೀವು ಒಂದು ದಿನ ಫಿಕ್ಸ್ ಮಾಡ್ಕೊಂಡು ಲೈವ್ ಮಾಡಿದ್ರೆ, ಸೊ ಇದು ನಿಮ್ಮ ಚಾನಲ್ ಗ್ರೋ ಆಗೆಲ್ಲವೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಒಳ್ಳೆಯದಾಗಲಿ ಯೂಟ್ಯೂಬ್ ಲೈವ್ ಮಾಡೋರಿಗೆ. ಸೊ ಇದರ ಬೆನಿಫಿಟ್ಸ್ಗಳೇನು ಎಲ್ಲವೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡೋದಕ್ಕೆ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಲವ್ ಯು.